ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನ ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಕೊನೆಯಲ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುಚ್ಛಕ್ತಿ ಸ್ಥಾವರಗಳು ಎಲ್ಲಿ ಇವೆ ಆಯ್ಕೆಗಳು ರಾಯಚೂರು ಮತ್ತು ಕಲಬುರಗಿ ರಾಯಚೂರು ಮತ್ತು ಬಳ್ಳಾರಿ ಕಲಬುರಗಿ ಮತ್ತು ಬಳ್ಳಾರಿ ಬಳ್ಳಾರಿ ಮತ್ತು ಕೊಪ್ಪಳ ಕರ್ನಾಟಕದಲ್ಲಿ ಉಷ್ಣ ವಿದ್ಯುಚ್ಛಕ್ತಿ ಸ್ಥಾವರಗಳು ಎಲ್ಲಿವೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಕೂಡಂಕುಳಂ ಪ್ರಾಜೆಕ್ಟ್ ಕೆಳಗಿನ ಯಾವ ರಾಷ್ಟ್ರದ ನೆರವಿನೊಂದಿಗೆ ಅಭಿವೃದ್ಧಿಗೊಳಿಸಲ್ಪಟ್ಟಿದೆ ಆಯ್ಕೆಗಳು ಯುಎಸ್ಎ ಕೆನಡಾ ರಷ್ಯಾ ಯುಕೆ ಕೂಡಂಕುಳಂ ಪ್ರಾಜೆಕ್ಟ್ ಅನ್ನ ಯಾವ ರಾಷ್ಟ್ರದ ನೆರವಿನೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ರಷ್ಯಾ ದೇಶದ ಒಂದು ನೆರವಿನೊಂದಿಗೆ ಕೂಡಂಕುಳಂ ಪ್ರಾಜೆಕ್ಟ್ ಅನ್ನ ಅಭಿವೃದ್ಧಿಗೊಳಿಸಲಾಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಯಾವ ವರ್ಷ ಚಲಾವಣೆಗೆ ತರಲಾಯಿತು ಆಯ್ಕೆಗಳು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರ ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನ ಯಾವ ವರ್ಷದಿಂದ ಚಲಾವಣೆಗೆ ತರಲಾಯಿತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಎರಡು ಸಾವಿರದ ಹನ್ನೆರಡರಿಂದ ಮುಂದಿನ ಪ್ರಶ್ನೆ ಜಗತ್ತಿನ ಕಚ್ಚಾ ಉಕ್ಕಿನ ಅತಿದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಆಯ್ಕೆಗಳು ಜಪಾನ್ ದಕ್ಷಿಣ ಕೊರಿಯಾ ಭಾರತ ಚೀನಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಚೀನಾ ದೇಶದಲ್ಲಿ ಅತಿ ಹೆಚ್ಚು ಕಚ್ಚಾ ಉಕ್ಕಿನ ಒಂದು ಉತ್ಪಾದನೆಯನ್ನ ಮಾಡುವ ಒಂದು ದೇಶ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸೀಸಾ ಮತ್ತು ಸತುವಿನ ಸಂಪನ್ಮೂಲದಲ್ಲಿ ಪ್ರಾಮುಖ್ಯವಾಗಿರುವ ರಾಜ್ಯ ಯಾವುದು ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಪಶ್ಚಿಮ ಬಂಗಾಳ ಭಾರತದಲ್ಲಿ ಸೀಸ ಮತ್ತು ಸತುವಿನ ಸಂಪನ್ಮೂಲದಲ್ಲಿ ಪ್ರಾಮುಖ್ಯವಾಗಿರುವ ರಾಜ್ಯ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ರಾಜಸ್ಥಾನ ಮುಂದಿನ ಪ್ರಶ್ನೆ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ನಾರ್ಮಲ್ ಆಗಿ ನೀತಿ ಆಯೋಗವನ್ನ ಜಾರಿಗೆ ಬಂದದ್ದು ಎರಡು ಸಾವಿರದ ಹದಿನೈದರಿಂದ ಹಾಗೆ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿದ್ದರೆ ಮೊದಲ ಒಂದು ಉಪಾಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾ ಇರುವುದು ಆಯ್ಕೆಗಳು ಅರವಿಂದ ಪನಗರಿಯಾ ಮನಮೋಹನ್ ಸಿಂಗ್ ಎಸ್ ಎಂ ಕೃಷ್ಣ ಮಾಂಟೆಕ್ ಸಿಂಗ್ ಅಹುಲ್ ವಾಲಿಯಾ ಆಯ್ಕೆಗಳಲ್ಲಿ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಅರವಿಂದ್ ಪನಗರಿಯಾ ಅವರು ಮುಂದಿನ ಪ್ರಶ್ನೆ ಥೈಲ್ಯಾಂಡ್ನ ಕರೆನ್ಸಿ ಥೈಲ್ಯಾಂಡ್ನ ಕರೆನ್ಸಿ ಯಾವುದು ಆಯ್ಕೆಗಳು ದಿನಾರ್ ರೂಪಿ ಬತ್ ರೂಬಲ್ ಥೈಲ್ಯಾಂಡ್ ದೇಶದ ಕರೆನ್ಸಿ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬತ್ ಎನ್ನುವುದು ಥೈಲ್ಯಾಂಡ್ ದೇಶದ ಕರೆನ್ಸಿ ಮುಂದಿನ ಪ್ರಶ್ನೆ ಸೌತ್ ವೆಸ್ಟರ್ನ್ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ ಆಯ್ಕೆಗಳು ಮುಂಬೈ ಸೆಂಟ್ರಲ್ ಹುಬ್ಬಳ್ಳಿ ದೆಹಲಿ ಚೆನ್ನೈ ಸೌತ್ ವೆಸ್ಟರ್ನ್ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಹುಬ್ಬಳ್ಳಿಯಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆಯ ಪ್ರಧಾನ ಕಚೇರಿಯು ಕಂಡುಬರುತ್ತದೆ ಒಂಬತ್ತನೇ ಪ್ರಶ್ನೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಎಲ್ಲಿ ಸ್ಥಾಪಿಸಲಾಗಿದೆ ಆಯ್ಕೆಗಳು ಕೊಲಂಬೋ ಇಸ್ಲಾಮಾಬಾದ್ ಕಠ್ಮಂಡು ಢಾಕಾ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಂಸ್ಥೆ ಎಲ್ಲಿ ಸ್ಥಾಪಿಸಲಾಗಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಢಾಕಾನಲ್ಲಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ನೂನ್ಮತಿ ಎಂಬ ಸ್ಥಳವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ನೂನ್ಮತಿ ಆಯ್ಕೆಗಳು ಉಪ್ಪಿನ ಕೈಗಾರಿಕೆಗಳು ಪೆಟ್ರೋಲಿಯಂ ಕೈಗಾರಿಕೆಗಳು ಕಾಗದದ ಕೈಗಾರಿಕೆಗಳು ಜವಳಿ ಕೈಗಾರಿಕೆಗಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಭಾರತದಲ್ಲಿ ನೂನ್ಮತಿ ಎಂಬ ಸ್ಥಳವು ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಸಂಪನ್ಮೂಲ ಎಂದರೆ ಆಯ್ಕೆಗಳು ಸರಕು ಮತ್ತು ಸೇವೆಗಳು ಸರಕುಗಳು ಮಾತ್ರ ಸೇವೆಗಳು ಮಾತ್ರ ಸರಕು ಮತ್ತು ಸೇವೆಗಳು ಎರಡೂ ಅಲ್ಲ ಸಂಪನ್ಮೂಲ ಎಂದರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸರಕು ಮತ್ತು ಸೇವೆಗಳನ್ನ ಸಂಪನ್ಮೂಲ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಆಯ್ಕೆಗಳು ಕಡಿಮೆ ಫಲವತ್ತತೆಯ ದರ ಗಂಡು ಮಕ್ಕಳಿಗೆ ಸರ್ಕಾರದ ಪ್ರೋತ್ಸಾಹ ದನ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಯಾವುದೂ ಅಲ್ಲ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಕಾರಣ ಮುಂದಿನ ಪ್ರಶ್ನೆ ಬಂಡವಾಳ ಇಂತೆಗೆತ ಬಂಡವಾಳ ಇಂತೆಗೆತ ಎಂದರೆ ಏನು ಆಯ್ಕೆಗಳು ಆದಾಯ ಸ್ವೀಕೃತಿ ಬಂಡವಾಳ ಸ್ವೀಕೃತಿ ಆದಾಯ ವೆಚ್ಚ ಬಂಡವಾಳ ವೆಚ್ಚ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಬಂಡವಾಳ ಸ್ವೀಕೃತಿಯನ್ನ ಬಂಡವಾಳ ಇಂತೆಗೆತ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಶ್ರೀಗಂಧ ಉತ್ಪಾದನೆ ಕೆಳಗಿನ ಯಾವ ರಾಜ್ಯದಲ್ಲಿ ಹೆಚ್ಚು ಆಗುತ್ತಿದೆ ಆಯ್ಕೆಗಳು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಕರ್ನಾಟಕದಲ್ಲಿ ಶ್ರೀಗಂಧ ಉತ್ಪಾದನೆ ಅತಿ ಹೆಚ್ಚು ಆಗುತ್ತಿದೆ ಮುಂದಿನ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು ಆಯ್ಕೆಗಳು ತಮಿಳುನಾಡು ಕರ್ನಾಟಕ ಗುಜರಾತ್ ಕೇರಳ ದೇಶದಲ್ಲಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಸಾಕ್ಷರತೆ ಇರುವಂಥದ್ದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕೇರಳ ರಾಜ್ಯದಲ್ಲಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಪ್ರಥಮ ಅಣುಶಕ್ತಿ ಕೇಂದ್ರ ಸ್ಥಾಪಿತವಾದದ್ದು ಎಲ್ಲಿ ಆಯ್ಕೆಗಳು ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಕೇರಳ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರದಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಅಣುಶಕ್ತಿ ಕೇಂದ್ರವು ಸ್ಥಾಪಿತವಾದದ್ದು ಮುಂದಿನ ಪ್ರಶ್ನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನು ಆಯ್ಕೆಗಳು ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿವಾರಣೆ ಗರೀಬಿ ಹಠಾವು ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಮುಂದಿನ ಪ್ರಶ್ನೆ ಕುದುರೆ ಮುಖವು ಐಫನ್ ಕುದುರೆ ಮುಖವು ಆಯ್ಕೆಗಳು ನೀರಾವರಿ ಯೋಜನೆ ಕಬ್ಬಿಣದ ಅದಿರು ಯೋಜನೆ ಒಂದು ಪ್ರಾಣಿ ಒಂದು ಹಡಗು ಕುದುರೆ ಮುಖವು ಎನ್ನುವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಕಬ್ಬಿಣದ ಅದಿರಿನ ಒಂದು ಯೋಜನೆ ಕುದುರೆ ಮುಖವು ಮುಂದಿನ ಪ್ರಶ್ನೆ ಟೀ ಅನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಟೀಯನ್ನು ಚಹಾವನ್ನು ಹೆಚ್ಚಾಗಿ ಯಾವ ಒಂದು ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ನಮ್ಮ ಭಾರತ ದೇಶದಲ್ಲಿ ಆಯ್ಕೆಗಳು ಅಸ್ಸಾಂ ಕೇರಳ ಗುಜರಾತ್ ಕರ್ನಾಟಕ ಟೀಯನ್ನ ಹೆಚ್ಚಾಗಿ ಬೆಳೆಯುವಂಥದ್ದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಅಸ್ಸಾಂ ರಾಜ್ಯದಲ್ಲಿ ಕಾಫಿಯನ್ನ ಹೆಚ್ಚಾಗಿ ಬೆಳೆಯುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಹಾ ಅಥವಾ ಟೀ ಹೆಚ್ಚಾಗಿ ಬೆಳೆಯುವಂಥದ್ದು ಅಸ್ಸಾಂನಲ್ಲಿ ಮುಂದಿನ ಪ್ರಶ್ನೆ ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ ಖಾರಿಫ್ ಬೆಳೆ ಆಯ್ಕೆಗಳು ಜೂನ್ ರಿಂದ ಸೆಪ್ಟೆಂಬರ್ ಅಕ್ಟೋಬರ್ ನಿಂದ ಏಪ್ರಿಲ್ ಏಪ್ರಿಲ್ ನಿಂದ ಜೂನ್ ಸೆಪ್ಟೆಂಬರ್ ನಿಂದ ಡಿಸೆಂಬರ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಜೂನ್ ಸೆಪ್ಟೆಂಬರ್ ವರೆಗೆ ಖಾರಿಫ್ ಬೆಳೆಯನ್ನ ಬೆಳೆಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಅಣುಸ್ತಾವರ ಯಾವುದು ಆಯ್ಕೆಗಳು ನರೋರಾ ತಾರಾಪುರ ಕೈಗ ಕಲ್ಪಕಂ ಭಾರತದ ಮೊಟ್ಟ ಮೊದಲ ಅಣುಸ್ತಾವರ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ತಾರಾಪುರ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದು ಆಯ್ಕೆಗಳು ಬಾಕ್ರಾನಂಗಲ್ ಕೋಸಿ ದಾಮೋದರ ಕಣಿವೆ ಇರಾಕ್ ಕುಡ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ದಾಮೋದರ ಕಣಿವೆ ಮುಂದಿನ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಆಯ್ಕೆಗಳು ಶಿವನ ಸಮುದ್ರ ಮಂಡಿ ಪೈಕಾರ ಜೋಗ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಶಿವನ ಸಮುದ್ರ ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಮುಂದಿನ ಪ್ರಶ್ನೆ ಭಾರತದ ರಫ್ತಿನ ವಸ್ತುಗಳಲ್ಲಿ ಅತ್ಯಂತ ಪುರಾತನವಾದದ್ದು ಯಾವುದು ಆಯ್ಕೆಗಳು ಗೋಧಿ ಹಕ್ಕಿ ಚಹಾ ಸಾಂಬಾರ ಪದಾರ್ಥಗಳು ಭಾರತದ ರಫ್ತಿನ ವಸ್ತುಗಳಲ್ಲಿ ಅತ್ಯಂತ ಪುರಾತನವಾದದ್ದು ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಸಾಂಬಾರು ಪದಾರ್ಥಗಳು ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು ಆಯ್ಕೆಗಳು ಗುಲ್ಬರ್ಗಾ ಬಳ್ಳಾರಿ ಧಾರವಾಡ ದಾವಣಗೆರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದಿಸಲಾಗುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರು ಸ್ನೇಹಿತರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರೀವಿಯಸ್ ಇಯರ್ ಪಿ ಮತ್ತು ಪಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಅನ್ನ ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಜೈ ಹಿಂದ್